श्री कृष्ण गोविंद हरे मुरारे हे नाथ नारायण वासुदेव श्री कृष्ण गोविंद हरे मुरारे हे नाथ नारायण वासुदेव श्री कृष्ण परमात्मनु ಈಗಲೂ ಕೂಡ ವೃಂದಾವನದಲ್ಲಿ ವಾಸ ಮಾಡಿಕೊಂಡಿದ್ದಾನೆ ಅಂತ ಪ್ರತೀತಿ ಇದೆ. ಅಲ್ಲಿರುವಂತಹ ಗಿಡಮರ ಬಳ್ಳಿಗಳಲ್ಲಿ, ಅಲ್ಲಿರುವಂತಹ ಗೋವುಗಳಲ್ಲಿ, ಅಲ್ಲಿರುವಂತಹ ಗೋವರ್ಧನ ಪರ್ವತದಲ್ಲಿ, ಎಲ್ಲೆಡೆಯೂ ಕೂಡ ಆ ಕೃಷ್ಣನನ್ನು ಕಾಣುವಂತಹ ಅನೇಕ ಜನ ಭಕ್ತ ಜನರು, ಸಾಧಕ ಜನರು ಆ ವೃಂದಾವನದಲ್ಲಿ ನಮಗೆ ಸಿಗ್ತಾರೆ. ಅಂತಹ ವೃಂದಾವನದಲ್ಲಿ ಒಬ್ಬ ಮಹಾಭಕ್ತನು ಆಗಿ ಹೋದ, ಅವನ ಹೆಸರು ಕೃಷ್ಣದಾಸ ಅಂತ. ವೃತ್ತಿಯಲ್ಲಿ ಆ ಕೃಷ್ಣದಾಸನು ಒಂದು ಹೂವನ್ನು ಕಟ್ಟಿ ಮಾರುವಂತಹ ವೃತ್ತಿಯವನು. ಹೂವನ್ನು ಕಟ್ಟಿ ಎಲ್ಲ ಜಗತ್ತ ಆ ವೃಂದಾವನದಲ್ಲಿ ತಿರುಗಿ ಮಾರುವಂಥವನು ಆ ಕೃಷ್ಣದಾಸ. ಒಮ್ಮೆ ವೃಂದಾವನದಲ್ಲಿ ದೊಡ್ಡ ಗುರುಗಳು ಒಂದು ಉಪನ್ಯಾಸವನ್ನ ಏರ್ಪಾಡು ಮಾಡ್ತಾರೆ. ಆ ವೃಂದಾವನದಲ್ಲಿ ಅವರ ಉಪನ್ಯಾಸವನ್ನ ಕೇಳೋಕ್ಕೆ, ಆ ಭಾಗವತದ ಉಪನ್ಯಾಸವನ್ನ, ಭಕ್ತಿಯ ಉಪನ್ಯಾಸವನ್ನ ಕೇಳಕ್ಕೆ ಲಕ್ಷಾಂತರ ಜನರು ಸೇರ್ತಾರೆ. ಅವರ ಉಪನ್ಯಾಸವನ್ನ ಕೇಳಕ್ಕೆ ಈ ಕೃಷ್ಣದಾಸನೂ ಕೂಡ ಹೋಗ್ತಾನೆ. ಆ ಕಥೆಯನ್ನ, ಭಗವಂತನ ಕಥೆಯನ್ನ ಶ್ರವಣ ಮಾಡಕ್ಕೆ ಈ ಹೂವಾಡಿಗ, ಆ ಒಂದು ಹೂವನ್ನ ಕಟ್ಟಿ ಮಾರುವಂಥವನು ಕೃಷ್ಣದಾಸನೂ ಹೋಗ್ತಾನೆ. ಒಂದಷ್ಟು ಹೂವನ್ನ ತಗೊಂಡು ಮೂಲೆಯಲ್ಲಿ ಕುಳಿತುಕೊಳ್ತಾನೆ. ಮೂಲೆಯಲ್ಲಿ ಕುಳಿತುಕೊಂಡು ನಾಳೆಯ ದಿನ ವ್ಯಾಪಾರಕ್ಕಾಗಿ ಹೂವನ್ನ ಕಟ್ತಾ, ಹೂವನ್ನ ಕಟ್ತಾ ಅವನು ಆ ಗುರುಗಳು ಹೇಳಿದ್ದನ್ನ ಕೇಳ್ತಾ ಇರ್ತಾನೆ. ಗುರುಗಳು ಹೇಳ್ತಾರೆ, ನಾವುಗಳು ಯಾವುದಾದರೂ ಒಂದು ಸಾಧನೆಯನ್ನ 12 ವರ್ಷಗಳ ಕಾಲ ನಿರಂತರವಾಗಿ ಒಮ್ಮೆಯೂ ಕೂಡ ಬಿಡದೆ ಆ ಸಾಧನೆಯನ್ನ ಮಾಡಿದ್ರೆ 13ನೆಯ ವರ್ಷ ಮೊದಲನೆಯ ದಿನವೇ ನಮ್ಮ ಮನಸ್ಸಿನಲ್ಲಿ ಏನಂದುಕೊಂಡು ಆ ಸಾಧನೆಯನ್ನ ಮಾಡಿದ್ವೋ ಅದು ನಮಗೆ ಸಿದ್ಧಿಸತ್ತೆ ಅಂತ ಹೇಳ್ತಾರೆ. ನೋಡಿ, ಯಾವುದೇ ಒಂದು ಸಾಧನೆ, ಒಂದು ನಾಮಜಪ ಅಥವಾ ಏನು, ಒಂದು ದೇವರಿಗೆ ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡ್ತೀನ ಅದು, ಇಲ್ಲ ದೇವರಿಗೆ ನಿತ್ಯ ಅಭಿಷೇಕ ಮಾಡ್ತೀನ ಅದು, ಆದರೆ ಆ ಸಾಧನೆಯನ್ನ 12 ವರ್ಷ ಪರಿಪೂರ್ಣವಾಗಿ ಮಾಡಬೇಕು, ಒಂದು ದಿನವೂ ಕೂಡ ಚ್ಯುತಿ ಇಲ್ಲದೆ ಮಾಡಬೇಕು. ಆ ಸಾಧನೆ ಆ ರೀತಿ ಮಾಡಿದಾಗ ಭಗವಂತನು ಅವನಿಗೆ ಮೆಚ್ಚಿ ಅವನು ಮನಸ್ಸಿನಲ್ಲಿ ಏನಂದುಕೊಳ್ತಾನೆ ಅದು ಅವನಿಗೆ ಸಿದ್ಧಿಯಾಗತ್ತೆ ಅಂತ ಆ ಗುರುಗಳು ಹೇಳ್ತಾರೆ. ಈ ಮಾತನ್ನ ಆ ಹೂವನ್ನ ಕಟ್ಟಿ ಮಾರುವಂತಹ ಆ ಕೃಷ್ಣದಾಸನು ಕೇಳಿಕೊಳ್ತಾನೆ. ಆ ಕೇಳಿದ ನಂತರ ಅವನಿಗೆ ಎಷ್ಟು ಸಂತೋಷ ಆಗತ್ತೆ ಅಂದ್ರೆ, ಇನ್ನು ಉಪನ್ಯಾಸದ ಮಧ್ಯಭಾಗ, ಭಾಗವತ ಕಥೆಯ ಮಧ್ಯಭಾಗದಲ್ಲಿರ್ತಾರೆ ಗುರುಗಳು. ತಕ್ಷಣ ಆ ಹೂವಿನ ಗಂಟನ್ನ ತನ್ನ ಬುಟ್ಟಿ ಒಳಗಿಟ್ಕೊಳ್ತಾನೆ. ಬುಟ್ಟಿ ಒಳಗಿಟ್ಟುಕೊಂಡು ಅತ್ಯಂತ ಸಂತೋಷದಿಂದ ನಗ್ತಾ ನಗತಾ ನೃತ್ಯವನ್ನ ಮಾಡ್ತಾ, ಕೃಷ್ಣ ಸ್ಮರಣೆಯನ್ನ ಜೋರಾಗಿ ಮಾಡ್ತಾ ಅವನ ಗುಡಿಸಲಿಗೆ ಹೋಗಿಬಿಡ್ತಾನೆ. ಗುಡಿಸಲಿಗೆ ಹೋಗ್ತಾನೆ. ಅಲ್ಲಿ ಅವನ ಗುಡಿಸಲನ್ನ ನೋಡಿದ್ರೆ ಒಂದು ಸಣ್ಣ ಗುಡಿಸಲು, ಒಂದು ಬುಡ್ಡಿಯ ದೀಪ, ಒಂದು ಮುರುಕುಲು ಚಾಪೆ, ಅದರ ಮೇಲೆ ಅವನ ಒಂದು ಹೂವಿನ ಬುಟ್ಟಿಯನ್ನು ಇಡ್ತಾನೆ. ಒಂದು ಸಣ್ಣ ಕೃಷ್ಣನ ಒಂದು ಚಿತ್ರ ಇರುತ್ತೆ. ಆ ಚಿತ್ರದ ಮುಂದೆ ಕೈ ಮುಗಿದು ಕೃಷ್ಣದಾಸ ನಿಂತುಕೊಳ್ತಾನೆ. ನಿಂತುಕೊಂಡು ಹೇಳ್ತಾನೆ, ಕೃಷ್ಣ ನೀನು ಹಾಗಾದ್ರೆ 13ನೆಯ ವರ್ಷ ಮೊದಲನೆಯ ದಿನ ನೀನು ನನ್ನ ಗುಡಿಸಲಿಗೆ ಬರ್ತೀಯ ಅಂತ ಹೇಳ್ತಾನೆ. ಗುಡಿಸಲಿಗೆ ಬರ್ತೀಯ ಅಂತ ಇಷ್ಟು ಹೇಳಿ ಸುಮ್ಮನಾಗ್ಬಿಡ್ತಾನೆ. ಸುಮ್ಮನಾಗಿ ಒಂದು ಉತ್ತಮವಾದ ಮಾಲೆಯನ್ನ ಕಟ್ತಾನೆ. ಮಾಲೆಯನ್ನ ಕಟ್ಟಿ ಅದನ್ನ ತೆಗೆದುಕೊಳ್ತಾನೆ. ತೆಗೆದುಕೊಂಡು ಆ ವೃಂದಾವನದ ಆ ಕೃಷ್ಣ ದೇವಸ್ಥಾನಕ್ಕೆ ಹೋಗ್ತಾನೆ. ಆ ಕೃಷ್ಣನ ದೇವಸ್ಥಾನದಲ್ಲಿ ಆ ಕೃಷ್ಣದಾಸನು ಆ ಹೂವಿನ ಮಾಲೆಯನ್ನ ಕೃಷ್ಣನಿಗೆ ಸಮರ್ಪಣೆಯನ್ನು ಮಾಡ್ತಾನೆ. ಸಮರ್ಪಣೆ ಮಾಡಿ ಆ ಕೃಷ್ಣನ ಕಿವಿಯಲ್ಲಿ ಹೇಳ್ತಾನೆ,
ಕೃಷ್ಣ, ನಾನು ಏನಕ್ಕೊತ್ತಾ ಈ ಹೂವಿನ ಮಾಲೆಯನ್ನು ಹಾಕ್ತಾ ಇದ್ದೀನಿ ನಿನಗೆ? ಇವತ್ತಿನಿಂದ 12 ವರ್ಷಗಳ ಕಾಲ ನಿನಗೆ ನಿತ್ಯ ನಾನು ಹೂವಿನ ಮಾಲೆಯನ್ನು ಹಾಕ್ತೇನೆ. ಇದು ನಾನು ಹಿಡಿದಂತಹ ವ್ರತ. 13ನೆಯ ವರ್ಷ ಮೊದಲ ದಿನ ನಾನು ನಿನಗೆ ಹೂವಿನ ಮಾಲೆ ತಗೊಂಡು ನಿನ್ನ ದೇವಸ್ಥಾನಕ್ಕೆ ಬರೋದಿಲ್ಲ. ನೀನು ನನ್ನ ಗುಡಿಸಲಿಗೆ ಬಂದು ಅಲ್ಲಿ ನಿನಗೆ ನಾನು ನನ್ನ ಒಂದು ಕೈಯಿಂದ ಊಟವನ್ನು ಮಾಡಿಸ್ತಾ, ಕಾಲನ್ನ ಒತ್ತುತ್ತಾ ನಿನಗೆ ಈ ಹೂವಿನ ಮಾಲೆಯನ್ನ 13ನೆಯ ವರ್ಷದ ಮೊದಲನೆಯ ದಿನ ನಿನಗೆ ಹಾಕ್ತೀನಿ ಅಂತ ಕೃಷ್ಣದಾಸ ಆ ಕೃಷ್ಣನ ಕಿವಿಯೊಳಗೆ ಹೇಳಿದ. ಹಾಗೆ ಹೇಳಿದ ತಕ್ಷಣ ಅವನು ಅಲ್ಲಿಂದ ಬಂದು ಬಿಡ್ತಾನೆ. ಅವತ್ತಿನಿಂದ ಕೃಷ್ಣದಾಸನ ದಿನಚರಿ ಇಷ್ಟೇ. ನಿತ್ಯವೂ ಕೂಡ ಆ ನದಿಯ, ಯಮುನಾ ನದಿಯ ದಡಕ್ಕೆ ಹೋಗಬೇಕು, ಅಲ್ಲಿ ಸಿಗುವಂತಹ ಹೂವುಗಳನ್ನು ಕೀಳಬೇಕು, ಕಾಡುಗಳನ್ನು ಸುತ್ತಬೇಕು, ಅಲ್ಲಿ ಸಿಗುವಂತಹ ಪತ್ರೆಯನ್ನ, ತುಳಸಿಯನ್ನ, ಹೂವನ್ನು ಕಿತ್ತಬೇಕು, ತರಬೇಕು, ಕೃಷ್ಣನಿಗೊಂದು ಸುಂದರವಾದ ಮಾಲೆಯನ್ನು ಮಾಡಬೇಕು. ಆ ಮಾಲೆಯನ್ನು ಮಾಡಿ ಆ ಕೃಷ್ಣನ ಸ್ಮರಣೆಯಲ್ಲಿಯೇ ಇರ್ತಾ ಬೆಳಗ್ಗೆ ಎದ್ದು ಶುದ್ಧನಾಗಿ ಆ ಮಾಲೆ ತಗೊಳ್ಬೇಕು, ಹೋಗಿ ಕೃಷ್ಣನಿಗೆ ಸಮರ್ಪಣೆ ಮಾಡಬೇಕು. ಹೀಗೇ ನಿತ್ಯವೂ ನಡೀತಾ ಬರುತ್ತೆ. ಒಮ್ಮೆ ಕೃಷ್ಣನಿಗೆ ಸಮರ್ಪಣೆಯನ್ನು ಮಾಡ್ತಾನೆ ಕೃಷ್ಣದಾಸ. ಸಮರ್ಪಣೆ ಮಾಡಿ ಹೇಳ್ತಾನೆ, ಕೃಷ್ಣ 2 ವರ್ಷ ಆಯಿತು, ಇನ್ನು 10 ವರ್ಷ ಇರೋದು ಅಂತ ಕಿವಿಯಲ್ಲಿ ಹೇಳ್ತಾನೆ. ಮತ್ತೆ ಹಾಕೋದಿಕ್ಕೆ ಶುರು ಮಾಡ್ತಾನೆ, ಕೃಷ್ಣ ಇನ್ನು 5 ವರ್ಷ. ಮತ್ತೆ ಹಾಕ್ತಾನೆ, ಗೋವರ್ಧನ, ಗಿರಿಧಾರಿ, ಗೋಪಾಲ, ರಾಧಾರಮಣ, ಇನ್ನು 3 ವರ್ಷ ಮಿಕ್ಕಿರೋದು ಅಂತ ಹೇಳ್ತಾನೆ. ಮತ್ತೆ ಹಾಕ್ತಾನೆ, ಕೃಷ್ಣ ಇದು ಕೊನೆಯ ವರ್ಷ, ಕೊನೆಯ ವರ್ಷ. ಕೃಷ್ಣ ಇನ್ನು 3 ತಿಂಗಳು ಮಿಕ್ಕಿರೋದು. ಕೃಷ್ಣ ಇನ್ನೊಂದು ವಾರ, ಇನ್ನೊಂದು ವಾರ ಮಿಕ್ಕಿದೆ ಅಂತ ಹೇಳಿ ಕೃಷ್ಣನ ಕಿವಿ ಪ್ರತಿನಿತ್ಯ ಬರೋದು, ಆ ಕೃಷ್ಣನ ಕಿವಿಗೆ ಹೇಳೋದು, ಮಾಲೆಯನ್ನ ಹಾಕೋದು, ಅವನು ಹೋಗೋದು. ಕೊನೆಯ ದಿನ ಬರುತ್ತೆ. ಆ ಕೊನೆಯ ದಿನ ಬಂದಾಗ ಕೃಷ್ಣನಿಗೆ ಆ ಮಾಲೆಯನ್ನ, ಸುಂದರವಾದ ಮಾಲೆಯನ್ನ ಮಾಡ್ತಾನೆ ಆ ಕೃಷ್ಣದಾಸ. ಮಾಡಿ ಆ ಮಾಲೆಯನ್ನ ತರ್ತಾನೆ. ಮಾಲೆಯನ್ನ ತಂದು ಆ ಕೃಷ್ಣನಿಗೆ ಸಮರ್ಪಣೆಯನ್ನು ಮಾಡ್ತಾನೆ. ಸಮರ್ಪಣೆ ಮಾಡಿ ಹೇಳ್ತಾನೆ, ಕೃಷ್ಣ ಇವತ್ತಿಗೆ ನನ್ನ 12 ವರ್ಷಗಳು ಕೂಡ ಪರಿಪೂರ್ಣವಾದವು. ಇವತ್ತಿಗೆ ನನ್ನ 12 ವರ್ಷ ಮುಗೀತು. ಕೃಷ್ಣ ನಾನು ನಿನಗೆ ಮೊದಲನೇ ದಿನ ಹೇಳಿದ್ದೆ, ಏನ್ ಹೇಳಿದ್ದೆ, 13ನೆಯ ವರ್ಷದ ಮೊದಲ ದಿನ ನೀನು ನನ್ನ ಗುಡಿಸಲಿಗೆ ನನ್ನ ಆತಿಥ್ಯವನ್ನ ಸ್ವೀಕಾರ ಮಾಡಕ್ಕೆ ಬರಬೇಕು ಅಂತ. ನಾನು ಏನು ಕಷ್ಟಪಟ್ಟು ಸಂಪಾದನೆ ಮಾಡಿದ್ದೇನೆ ಅದರೊಳಗೆ ನಿನಗೊಂದಷ್ಟು ಮಿಠಾಯಿ ಇತ್ಯಾದಿಗಳೆಲ್ಲವನ್ನು ಮಾಡ್ತೇನೆ, ಅದನ್ನ ನಿನಗೆ ತಿನ್ನಿಸ್ಬೇಕು ಅಂತ ಹೇಳಿ ಆ ಕೃಷ್ಣದಾಸ ಕೃಷ್ಣನಿಗೆ ದೀರ್ಘದಂಡ ನಮಸ್ಕಾರ ಮಾಡ್ತಾನೆ. ಕೃಷ್ಣ ನಾನು ನಿನ್ನ ದೇವಸ್ಥಾನಕ್ಕೆ ಬರುವಂಥದ್ದು ಇದು ಕೊನೆ. ನಾಳೆ ನೀನು ನನ್ನ ಮನೆಗೆ ನೀನು ಬರಬೇಕು ಅಂತ ಹೇಳಿ ಕೃಷ್ಣದಾಸ ಕುಣುಕೊಂಡು ಹಾಡಿಕೊಂಡು ಭಜನೆ ಮಾಡಿಕೊಂಡು ಅವನ ಗುಡಿಸಲಿಗೆ ಹೋಗಿಬಿಡ್ತಾನೆ. ಆ ಗುಡಿಸಲಿಗೆ ಹೋಗಿ ಅವನ ಸಂಭ್ರಮವನ್ನ ಯಾರು ಏನಂತ ಹೇಳ್ತಾರೆ. ಗುಡಿಸಲನ್ನ ಅಚ್ಚುಕಟ್ಟು ಮಾಡ್ತಾನೆ, ಗೋಮಯದಿಂದ ಗುಡಿಸಲನ್ನ ಬಳಿತಾನೆ, ಆ ಬುಡ್ಡಿಗೆ ಹೊಸ ಬತ್ತಿ ಹಾಕ್ತಾನೆ, ಬತ್ತಿ ಹಾಕಿ ಎಲ್ಲಿಂದನೋ ಒಂದಷ್ಟು ಸೀಮೆಣ್ಣೆ ತಂದು ಹಾಕ್ತಾನೆ, ಉರಿಬೇಕಲ್ಲ ದೀಪ, ಉರಿಬೇಕಲ್ಲ ಆ ದೀಪಕ್ಕೆ ಹಾಕ್ತಾನೆ. ಹಾಕಿದ ನಂತರ ಅವನು ಮನೆ ಮುಂದೆಲ್ಲ ಆ ಒಂದು ಗಂಜಲ ಗೋಮಯದಿಂದ ಸಾರಿಸ್ತಾನೆ, ಮಾಡ್ತಾನೆ, ಕಾಡಿಗೆ ಹೋಗ್ತಾನೆ, ಹೂವು ಇತ್ಯಾದಿಗಳೆಲ್ಲವನ್ನು ಕಿತ್ಕೊಂಡು ಬರ್ತಾನೆ. ಕಿತ್ಕೊಂಡು ಬಂದು ಅತ್ಯಂತ ಸುಂದರವಾದಂತಹ ಒಂದು ಮಾಲೆಯನ್ನ ತಯಾರು ಮಾಡ್ತಾನೆ. ಮತ್ತೆ ಗುಲಾಬಿ ಹೂವನ್ನ ನೀರಿಗೆ ಹಾಕಿ ಕುದಿಸ್ತಾನೆ. ಕುದಿಸಿ ಆ ಗುಲಾಬಿ ನೀರನ್ನ ಪಕ್ಕದಲ್ಲಿಡ್ತಾನೆ. ಯಾಕೆ ಅಂದ್ರೆ ಕೃಷ್ಣ ಬಿಸಿಲಲ್ಲಿ ನಡ್ಕೊಂಡು ಬರ್ತಾನೆ, ಅವನಿಗೆ ಯಾವುದೋ ನೀರಿನಲ್ಲಿ ಕಾಲು ತೊಳಿಬಾರದು ಅಂತ ಗುಲಾಬಿ ಹೂವನ್ನ ಒಂದು ಕುದಿಸಿ ಆರಿಸಿದಂತಹ ಆ ಗುಲಾಬಿ ಘಮ್ಮಂತ ವಾಸನೆ ಬರುವಂತಹ ನೀರನ್ನ ಎತ್ತಿಡ್ತಾನೆ. ಎಲ್ಲವನ್ನು ಮಾಡಿ ಅವನಿಗೆ ಸಿಕ್ಕಂತಹ ಒಂದಷ್ಟು ಹಣದಿಂದಲೇ ಒಂದಷ್ಟು ಪದಾರ್ಥವನ್ನು ಕೊಂಡ್ಕೊಂಡು ಬರ್ತಾನೆ.
ಅವನಿಗೆ ಹೇಗೆ ಬರುತ್ತೋ ಹಾಗೆ ಅಡಿಗೆಯನ್ನು ಮಾಡ್ತಾನೆ. ಒಂದು ಮೂರ್ನಾಲ್ಕು ತರಹ ಐದಾರು ತರಹ ಅಡಿಗೆಯನ್ನು ಮಾಡ್ತಾನೆ. ಒಬ್ಬನಿಗೆ ಹೇಳಿಟ್ಟಿರ್ತಾನೆ, ನೀನು ಶುದ್ಧವಾದ ಬೆಣ್ಣೆಯನ್ನು ನನಗೆ ಕೊಡಬೇಕಪ್ಪ, ನನ್ನ ಸ್ವಾಮಿಗೆ ಬೆಣ್ಣೆ ಅಂದ್ರೆ ತುಂಬ ಇಷ್ಟ ಅಂತ ಹೇಳಿ ಆ ಶುದ್ಧವಾದ ಹಸುವಿನ ತುಪ್ಪದಿಂದ ತಯಾರು ಮಾಡಿದ ಎಲ್ಲಾ ಪದಾರ್ಥವನ್ನು ಕೂಡ ಸಿದ್ಧತೆ ಮಾಡಿ ಇಟ್ಟುಕೊಂಡು ಆ ಕೃಷ್ಣ ಪರಮಾತ್ಮನಿಗೆ ಒಂದು ಚಾಪೆಯನ್ನ ತಂದು ಅದರ ಮೇಲೆ ಹೂವನ್ನ ಹಾಸಿ, ಹೂವಿನ ಮೇಲೆ ಒಂದು ಬಟ್ಟೆಯನ್ನ ಹಾಸಿ, ಕೃಷ್ಣನ್ ಹೆಂಗೂ ನಾನು ಊಟ ಮಾಡಿಸ್ತೇನೆ, ಊಟ ಮಾಡಿಸಿದ್ಮೇಲೆ ಹೇಗೂ ಕಾಲು ಒತ್ತುತ್ತೇನೆ, ಕಾಲೊತ್ತದ್ಮೇಲೆ ಅವನಿಗೆ ಸ್ವಲ್ಪ ನಿದ್ದೆ ಬರುತ್ತೆ, ಅವನಿಗೆ ಮಲಗಕ್ಕೆ ಅಂತ ಒಂದು ಅವನ ಮುರುಕುಲು ಚಾಪೆಯ ಮೇಲೆ ಆ ಒಂದು ಬಟ್ಟೆಯನ್ನ ಹಾಕಿ ಕೃಷ್ಣನಿಗೆ ಹಾಸಿಗೆಯನ್ನ ಸಿದ್ಧತೆ ಮಾಡ್ತಾನೆ. ಬ್ರಾಹ್ಮಿ ಮುಹೂರ್ತದಲ್ಲಿ 3 ಗಂಟೆಗೆ ಹೇಳ್ತಾನೆ, ಯಮುನಾ ನದಿ ಸ್ನಾನ ಮಾಡಿ ಬರ್ತಾನೆ, ಇನ್ನೇನು ಕೃಷ್ಣ ಬಂದು ಬಿಡ್ತಾನೆ, ಕೃಷ್ಣ ಬಂದು ಬಿಡ್ತಾನೆ ಅಂತ ಆ ಹೂವಿನ ಮಾಲೆಯನ್ನ ಕೈಯಲ್ಲಿ ಹಿಡ್ಕೊಂಡು ಬಾಗಲ ಮುಂದೆ ನಿಂತುಕೊಳ್ತಾನೆ. ಯಾವಾಗಾದ್ರೂ ಬರ್ಬೋದು ಕೃಷ್ಣ, ಗುರುಗಳು ಹೇಳಿದ್ದಾರೆ ನೀನು ಒಂದು ವ್ರತವನ್ನ 12 ವರ್ಷ ಮಾಡಿದ್ದೆ ಆದ್ರೆ ನಿಂಗೆ ಸಿದ್ಧಿ ಆಗುತ್ತೆ ಅಂತ, ಯಾವಾಗಾದ್ರೂ ಕೃಷ್ಣ ಬರಬಹುದು ಅಂತ ಅಂದುಕೊಂಡು ಅವನು ಆ ಮಾಲೆಯನ್ನು ಹಿಡ್ಕೊಂಡು ಬಾಗಿಲಲ್ಲಿ ನಿಂತುಕೊಳ್ತಾನೆ. ನಿಂತುಕೊಂಡಾಗ ಬ್ರಾಹ್ಮಿ ಮುಹೂರ್ತ ಕಳೆಯುತ್ತೆ, ಉಷಃಕಾಲ ಬರುತ್ತೆ, ಉಷಃಕಾಲವೂ ಕಳೆಯುತ್ತೆ, ಸೂರ್ಯೋದಯದ ಪ್ರಥಮ ಕಿರಣ ಶುರುವಾಗೋಕ್ಕೆ ಶುರುವಾಗುತ್ತೆ. ಆಗ ಕೃಷ್ಣದಾಸ ಹೇಳ್ತಾನೆ, ಎಲ್ಲೋ ಕೃಷ್ಣನಿಗೆ ರಾತ್ರಿ ನಿನ್ನೆ ಎಲ್ಲ ಬಹಳ ಕೆಲಸ ಇರಬೇಕು, ತುಂಬಾ ಸುಸ್ತಾಗ್ಬಿಟ್ಟಿದ್ದಾನೆ, ಸ್ವಲ್ಪ ಹೊತ್ತು ಆಗ್ಲಿ, ಒಂದು 8-9 ಗಂಟೆ ಅಷ್ಟೊತ್ತಿಗೆ ಕೃಷ್ಣ ಉಪಹಾರಕ್ಕೆ ನಮ್ಮ ಮನೆಗೆ ಬರ್ತಾನೆ ಅಂತ ಅಂದುಕೊಳ್ತಾನೆ. ಹಾಗೆ ಅಂದುಕೊಂಡು ಆ ಕೃಷ್ಣ ಪರಮಾತ್ಮನನ್ನ ಮತ್ತೆ ಆ ಮಾಲೆಯನ್ನ ಕೈಯಲ್ಲಿ ಹಿಡ್ಕೊಳ್ತಾನೆ, ಒಂದು ಒಂದು ಕೈಯೊಳಗೆ ಒಂದು ಬಟ್ಟೆಯ ಬೀಸಣಿಗೆ ಇಟ್ಟುಕೊಂಡಿರ್ತಾನೆ, ಯಾಕೆ ಕೃಷ್ಣನಿಗೆ ಬೀಸ್ಬೇಕಲ್ಲ, ಆ ಬೀಸಣಿಕೆಯಲ್ಲಿ ಆ ಒಂದು ಮಾಡಿದ ಪದಾರ್ಥದ ಮೇಲೆ ಹೀಗೆ ಬೀಸ್ತಾ ಇರ್ತಾನೆ, ಯಾವುದೇ ಒಂದು ನೊಣ ಇತ್ಯಾದಿಗಳು ಕುತ್ಕೋಬಾರದು ಅಂತ ಬೀಸ್ತಾ ಆ ಹೂವಿನ ಮಾಲೆಗೆ ಆ ಗುಲಾಬಿಯ ರಸವನ್ನ ಹಾಕ್ತಾ, ಒಂದು ಹೂವಿನ ಮಾಲೆ ಮಾಡಿರಲ್ಲ ಅವನು, 16 ಹೂವಿನ ಮಾಲೆಗಳು ಮಾಡಿರ್ತಾನೆ. ಯಾಕೆ ಅಂದ್ರೆ ಕೃಷ್ಣನ ಜೊತೆಗೆ ಅಕಸ್ಮಾತ್ ಗೋಪಾಲಕರು ಬಂದುಬಿಟ್ರೆ, ಗೋವುಗಳು ಬಂದುಬಿಟ್ರೆ, ಅವುಗಳಿಗೆ ನಾನು ಮಾಲೆ ಹಾಕ್ಬೇಕಲ್ಲ ಅಂತ ಅನ್ಕೊಂಡು ಆ ಕೃಷ್ಣದಾಸನ ಭಾವನೆ ನೋಡಿ, ಒಬ್ಬ ಗುರು ಒಂದು ಮಾತನ್ನ ಉಪನ್ಯಾಸದ ಮಧ್ಯದಲ್ಲಿ ಹೇಳಿದ್ದು ಮಾತದು, ಅದನ್ನ ಹಿಡಿದುಕೊಂಡು ಇಡೀ 12 ವರ್ಷಗಳ ಕಾಲ ಕೃಷ್ಣ ದರ್ಶನ ಆಕಾಂಕ್ಷಿಯಾಗಿ ಜೀವನವನ್ನ ಕಳೀತಾನೆ. ಆ ಕೃಷ್ಣ ದರ್ಶನ ನನಗೆ ಆಗೇ ಆಗತ್ತೇನೋ, ಉತ್ಕಟವಾದ ಇಚ್ಛೆ, ಉತ್ಕಟವಾದ ನಂಬಿಕೆ. ಬೆಳಗಿನ ಸಮಯ ಆಗತ್ತೆ, ಆ ಬೆಳಗಿನ ಸಮಯ ಆದರೂ ಕೂಡ ಕೃಷ್ಣ ಪರಮಾತ್ಮನು ಬರೋದಿಲ್ಲ, ಆ ಕೃಷ್ಣನು ಬರೋದಿಲ್ಲ. ಆಗ ತಕ್ಷಣ ಅಂದುಕೊಳ್ತಾನೆ, ಇಲ್ಲ, ಅವನು ನನ್ನ ಮನೆಗೆ ಮಧ್ಯಾಹ್ನ ಊಟಕ್ಕೆ ಬರ್ತಾನೆ, ಮಧ್ಯಾಹ್ನ ಊಟಕ್ಕೆ ಆ ಕೃಷ್ಣನು ಬರ್ತಾನೆ ಅಂತ ಅಂದುಕೊಳ್ತಾನೆ. ಮಧ್ಯಾಹ್ನದ ಊಟಕ್ಕೆ ಕಾಯ್ಕೊಂಡಿರ್ತಾನೆ, ಮತ್ತೆ ಮಧ್ಯಾಹ್ನ ಬಿಸಿಲು ಏರ್ಬಿಡುತ್ತಲ್ಲ, ಇಡೀ ಅವನ ಕುಡಿಸಿಲಿನ ಮುಂದಕ್ಕೆ ಆ ಗುಲಾಬಿಯ ನೀರನ್ನ ಸಿಂಪಡಿಸ್ತಾನೆ, ಯಾಕೆ ಅಂದ್ರೆ ಕೃಷ್ಣನ ಕಾಲಿಗೆ ಬಿಸಿ ತಾಕಬಾರದು ಅಂತ. ಆ ಇಟ್ಟುಕೊಂಡು ಕಾಯ್ಕೊಂಡಿರ್ತಾನೆ, ಮಧ್ಯಾಹ್ನವೂ ಕಳಿಯತ್ತೆ, ಕೃಷ್ಣ ಪರಮಾತ್ಮ ಬರೋದಿಲ್ಲ. ಆಗ ಅನ್ಕೊಳ್ತಾನೆ, ಹಸುಗಳನ್ನು ಹೊಡ್ಕೊಂಡು ತುಂಬಾ ದೂರ ಹೋಗ್ಬಿಟ್ಟಿದ್ದಾನೆ ಅಂತ ಅನ್ಸುತ್ತೆ. ಕೃಷ್ಣ ಹಸುಗಳನ್ನು ಹೊಡ್ಕೊಂಡು ತುಂಬಾ ದೂರ ಹೊರಟೋಗಿದ್ದಾನೆ ಅಂತ ಅನ್ಸುತ್ತೆ. ಮತ್ತಿನ್ನೇನು ಬರೋದು ಅಂತ ಹಸುಗಳನ್ನ ವಾಪಸ್ಸು ಮತ್ತೆ ವೃಂದಾವನಕ್ಕೆ ಹೊಡ್ಕೊಂಡು ಬರ್ತಾನಲ್ಲ, ಆಗ ಬರುವ ದಾರಿಯಲ್ಲಿ ನಮ್ಮ ಮನೆಗೆ ಬರಬಹುದು ಅಂತ ಕಾಯ್ಕೊಂಡಿರ್ಬೇಕು ಅಂತ ಅಂದುಕೊಂಡು ಮತ್ತೆ ಆ ಹೂವನ್ನ ಇಟ್ಟು ಅದಕ್ಕೆ ನೀರನ್ನ ಚಿಮುಕಿಸಿ ಒದ್ದೆ ಬಟ್ಟೆ ಹಾಕಿ ಆ ಅನ್ನಕ್ಕೆಲ್ಲ ಮುಚ್ಚಿ ಮತ್ತೆ ಗಾಳಿ ಬೀಸ್ಕೊಳ್ತಾ ದಾರಿಯೊಳಗೆ ಗುಡಿಸಲಿನ ಹೊರಗಡೆಗೆ ಕೃಷ್ಣ ಬರ್ತಾನೆ ಬರ್ತಾನೆ ಅಂತ ಕಾಯ್ಕೊಂಡು ನಿಂತಿರ್ತಾನೆ. ಸಂಜೆಯ ಸಮಯ ಆಗತ್ತೆ, ಕೃಷ್ಣ ಪರಮಾತ್ಮ ಬರೋದಿಲ್ಲ, ಕೃಷ್ಣನು ಬರೋದಿಲ್ಲ. ಆಗ ತಕ್ಷಣ ಅಂದುಕೊಳ್ತಾನೆ, ಇಲ್ಲ, ಇವತ್ತು ಗೋದೋಹನ ಹಾಲು ಕರೆಯೋದು ಇತ್ಯಾದಿಗಳು ತುಂಬಾ ಕೆಲಸ ಏನೋ, ಅವೆಲ್ಲವನ್ನು ಮುಗಿಸಿ ರಾತ್ರಿ ಊಟಕ್ಕೆ ಬರ್ತಾನೆ ಕೃಷ್ಣ ಅಂತ ಕಾಯ್ಕೊಂಡಿರ್ತಾನೆ. ರಾತ್ರಿ ಊಟಕ್ಕೆ ಬರ್ತಾನೆ ಅಂತ ಕಾಯ್ಕೊಂಡಿರ್ತಾನೆ. ಕಾಯ್ಕೊಂಡಿರ್ಬೇಕಾದ್ರೆ ತಕ್ಷಣ ರಾತ್ರಿ ಊಟವೂ ಆಗತ್ತೆ, ರಾತ್ರಿ ಊಟದ ಸಮಯ 8 ಗಂಟೆ 9 ಗಂಟೆ ಆಗತ್ತೆ, ಆ ಕೃಷ್ಣನು ಬರೋದಿಲ್ಲ. ಆಗ ತಕ್ಷಣ ಮತ್ತೆ ಕೃಷ್ಣದಾಸ ಅಂದುಕೊಳ್ತಾನೆ, ಇಲ್ಲ, ಆ ಯಶೋಧೆಗೆ ಯಾಕೆ ನಾನು ಬೇಜಾರು ಮಾಡಿಸ್ಬೇಕು ಅಂತ ಅನ್ಕೊಂಡು ಆ ಯಶೋಧ ಮಾತೆ ಆ ಕೃಷ್ಣನಿಗೆ ತಟ್ಟಿ 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 ಮಲಗಿಸ್ತಾ ಇರ್ಬೋದು, ಅವಳು ಮಲಗುದ ಅಂತ ಯಶೋಧೆ ಯಾವಾಗ ಕೃಷ್ಣನನ್ನ ಬಿಟ್ಟು ಹೋಗ್ತಾಳೆ, ಅಥವಾ ಆ ರಾಧಾ ಸಖಿ ಆ ರಾಧಾ ಆ ಕೃಷ್ಣನ ಜೊತೆಗೆ ಸದಾ ಕಾಲವೂ ಇದ್ದಾಳೇನೋ,
ಅವಳನ್ನ ಬಿಟ್ಟು ಬರಕ್ ಆಗ್ತಾ ಇಲ್ವೇನೋ ಕೃಷ್ಣ ಪರಮಾತ್ಮ. ಆ ರಾಧಾಳು ಮಲಗದ ಮೇಲೆ, ಆ ರುಕ್ಮಿಣಿಯು ಮಲಗದ ಮೇಲೆ ಅವನು ಬರ್ತಾನೆ ಅಂತ ಕೃಷ್ಣದಾಸ ಕಾಯ್ಕೊಂಡಿರ್ತಾನೆ. ಆಗ ತಕ್ಷಣ ಏನಾಗುತ್ತೆ ಅಂದ್ರೆ, ರಾತ್ರಿ 9 ಆಗತ್ತೆ, 10 ಆಗತ್ತೆ, 11 ಆಗತ್ತೆ, 12 ಗಂಟೆ ಯಾವಾಗ ಆಗತ್ತೆ, 11, 11:30 ಯಾವಾಗ ಆಗತ್ತೆ, ಆಗ ತಕ್ಷಣ ಆ ಕೃಷ್ಣದಾಸ ಆಕಾಶದ ಕಡೆಗೆ ನೋಡಿ ನಕ್ಕು ಬಿಡ್ತಾನೆ. ಕೃಷ್ಣ, ನಿನ್ನ ಮಾತಿನ ಮೇಲೆ ನೀನು ನಿಲ್ಲಿಲ್ಲಪ್ಪ, ನಿನ್ನ ಮಾತಿನ ಮೇಲೆ ನೀನು ನಿಂತ್ಕೊಳ್ಳಿಲ್ಲ ಅಂತ ಅಂದುಕೊಂಡು ಒಳಗಡೆಗೆ ಬರ್ತಾನೆ. ಆ ಒಂದು ಮಾಡಿದ ಅಡಿಗೆ ಪದಾರ್ಥಗಳೆಲ್ಲವನ್ನೂ ಕೂಡ ಒಂದು ಬಟ್ಟೆಯ ಮಧ್ಯದಲ್ಲಿ ಇಟ್ಕೊಳ್ತಾನೆ, ಗಂಟನ್ನ ಕಟ್ತಾನೆ, ಒಂದು ದೊಡ್ಡ ಕೋಲನ್ನು ತಗೊಳ್ತಾನೆ, ಆ ಕೋಲಿಗೆ ಸಿಗಿಸ್ಕೊಳ್ತಾನೆ, ಭುಜದ ಮೇಲೆ ಹಾಕ್ಕೊಳ್ತಾನೆ, ಆ ಹೂವಿನ ಮಾಲೆಗಳನ್ನು ಎತ್ಕೊಳ್ತಾನೆ, ಇನ್ನೊಂದು ಬಟ್ಟೆಯಲ್ಲಿ ಕಟ್ಕೊಂಡು ಇಟ್ಕೊಳ್ತಾನೆ, ಆ ಗುಡಿಸಲನ್ನ ಬಾಗಿಲನ್ನು ಎಳೆದು, ಕೃಷ್ಣ ನಾನು ಈ ಗುಡಿಸಲನ್ನು ವೃಂದಾವನವನ್ನು ನಾನು ಬಿಟ್ಟನಪ್ಪ, ನಾನಿನ್ನ ವೃಂದಾವನದಲ್ಲಿ ಇರೋದಿಲ್ಲ, ಯಾಕೆ ಇಷ್ಟು ದಿನ ನಾನು ಯಾಕಿದ್ದೆ ಇಲ್ಲಿ ಅಂದ್ರೆ, ನೀನು ನನ್ನ ಗುಡಿಸಲಿಗೆ ಬರ್ತೀಯ, ನಾನು ನಿನಗೆ ಊಟ ಮಾಡಿಸ್ತೇನೆ, ಉಪಚಾರ ಮಾಡ್ತೇನೆ, ಅದಕ್ಕೋಸ್ಕರ ನಾನು ಕಾಯ್ಕೊಂಡಿದ್ನಪ್ಪ, ನಾನಿನ್ನ ಈ ಊರಲ್ಲಿರೋಲ್ಲ ಅಂತ ಬಿಟ್ಟು ಹೊರಟು ಬಿಡ್ತಾನೆ. ಬಿಟ್ಟು ಹೊರಟು ಕಾಡಿನ ದಾರಿಯನ್ನ ಹಿಡಿತಾನೆ. ನೋಡಿ, ಆ ಕಾಡಿನ ದಾರಿಯನ್ನ ಹಿಡಿದು ಮುಂದಕ್ಕೆ ಹೋಗಬೇಕಾದ್ರೆ ಅವನು ಕೃಷ್ಣನನ್ನ ಅಂದುಕೊಂಡು ಕೃಷ್ಣದಾಸ ಹೋಗ್ತೀಯನೆ, ನಿನ್ನನ್ನು ಯಾರು ಆ ಒಂದು ದಯಾ ಸಮುದ್ರ ಅಂತ ಕರೆದ್ರು, ನಿನ್ನನ್ನು ಯಾರು ಕೃಪಾಕರ ಅಂತ ಕರೆದ್ರು, ನಿನ್ನನ್ನು ಯಾರು ಭಕ್ತ ಜನ ಉದ್ಧಾರಕ ಅಂತ ಕರೆದ್ರು, ಯಾವುದೂ ನೀನಲ್ಲ. ಯಾಕೆ ಅಂದ್ರೆ ನಿನಗೆ ಕೃಪೆಯೇ ಇಲ್ಲ, ನನ್ನ ಜೀವನದ 12 ವರ್ಷಗಳನ್ನು ನಾನು ಹಾಳು ಮಾಡಿದೆ, 12 ವರ್ಷಗಳನ್ನು ನನ್ನ ಹಾಳು ಮಾಡಿದೆ. ನಿನ್ನನ್ನು ನೋಡಬೇಕು, ನಿನಗೊಂದು ಸಣ್ಣ ಸೇವೆಯನ್ನ ಮಾಡಬೇಕು ಅನ್ನೋ ಒಂದೇ ಒಂದು ಉದ್ದೇಶದಿಂದ ನಾನು ಇಷ್ಟೆಲ್ಲಾ ಒಂದು ಕಷ್ಟವನ್ನು ಅನುಭವಿಸಿದೆ. ಮಳೆ, ಗಾಳಿ, ಬಿಸಿಲು ಏನೂ ಲೆಕ್ಕಿಸದೆ ಶರೀರದಲ್ಲುಂಟಾದಂತಹ ಶೀತ, ಜ್ವರ, ಎಲ್ಲವನ್ನೂ ಕೂಡ ಬದಿಗೊತ್ತಿ ಏಕಾಗ್ರ ಚಿತ್ತದಿಂದ ನಿನ್ನ ಸ್ಮರಣೆ ಮಾಡ್ತಾನೆ, ನನ್ನ ಜೀವನದ 12 ವರ್ಷಗಳ ಕಾಲ ನಿನಗೆ ಹೂವಿನ ಮಾಲೆ ಹಾಕಿದೆ, ಇಷ್ಟೂ ಕರುಣೆ ಬರಲಿಲ್ವೆ ನನಗೆ ಅಂತ ಕೃಷ್ಣನ ಮೇಲೆ ಕೋಪ ಮಾಡಿಕೊಂಡು ಕಾಡಿನ ದಾರಿಯನ್ನ ಹಿಡಿತಾನೆ ಆ ಕೃಷ್ಣದಾಸ. ಕಾಡಿನ ಮಧ್ಯಭಾಗದಲ್ಲಿ ಹೋಗ್ತೀಯನೆ, ಹೋಗಬೇಕಾದ್ರೆ ಏನಾಗುತ್ತೆ ಅಂದ್ರೆ, ಒಂದು ದೊಡ್ಡ ಹಸುಗಳ ಗುಂಪು ಆ ಕೃಷ್ಣದಾಸ ಇರುವ ಕಡೆಗೆ ಜೋರಾಗಿ ಓಡೋಡಿ ಬರೋದಕ್ಕೆ ಶುರುವಾಗುತ್ತೆ. ಆ ಹಸುಗಳ ಗುಂಪು ಬರ್ನೋಡಿ, ಅವತ್ತು ಸಂಜೆ ಸಂಧ್ಯಾಕಾಲದಲ್ಲಿ ಹಸುಗಳು ಹೋಗ್ತವೆ ಸಂಜೆಯ ಸಂದರ್ಭದಲ್ಲಿ, ಅದು ರಾತ್ರಿಯ ಸಮಯದಲ್ಲಿ ಹಸುಗಳ ಗುಂಪು ಬಂತಂತೆ. ಆಗ ತಕ್ಷಣ ಅದು ಬರಬೇಕಾದ್ರೆ ಕೃಷ್ಣದಾಸನಿಗೆ ಅರಿವೇ ಇಲ್ಲ, ಕೃಷ್ಣನ ಆಲೋಚನೆಯಲ್ಲಿ ಕೃಷ್ಣನಿಗೆ ಬೈಕೊಳ್ತಾ, ನಿನ್ ಯಾಕೆ ಬರ್ಲಿಲ್ಲ ಏನು ಅಂತ ತನ್ನಗ್ ತಾನು ಅಂದ್ಕೊಳ್ತಾ, ನಾನೆಲ್ಲೋ ಒಂದ್ ಸ್ವಲ್ಪ ವಿಚ್ಛಿತ್ತಿ ಮಾಡ್ಬಿಟ್ಟೇನೋ, ನನಗೆ ಶ್ರದ್ಧೆ ಇರ್ಲಿಲ್ವೇನೋ ಅಂತ ಅಂದುಕೊಳ್ತಾ ಅವನು ಹೋಗಬೇಕಾದ್ರೆ ಹಸುಗಳ ಗುಂಪು ಯಾವಾಗ ಹತ್ತಿರಕ್ಕೆ ಬಂದ್ಬಿಡ್ತೋ, ತಕ್ಷಣ ಹಿಂದಿಂದ ಒಬ್ಬ ಕೈ ಹಿಡಿದು ಗಟ್ಟಿಯಾಗಿ ಆ ಕೃಷ್ಣದಾಸನನ್ನ ಪಕ್ಕಕ್ಕೆ ಎಳೆದು ಬಿಡ್ತಾನೆ. ಪಕ್ಕಕ್ಕೆ ಎಳೆದು ಹೇಳ್ತಾನೆ, ಬಾಬಾ ಏ ಗಾಯ ಆರ, ಬಾಬಾ ಈ ಹಸುಗಳೆಲ್ಲ ಬರ್ತಾ ಇದೆ, ಅವುಗಳ ಮಧ್ಯೆ ಹೋಗ್ತಿದೆಯಲ್ಲ, ನಿನಗೆ ಗೊತ್ತಾಗೋದಿಲ್ವಾ, ಅವುಗಳು ನಿಮ್ ಮೇಲೆ ತುಳುಕೊಂಡು ಹೋಗ್ಬಿಡತ್ತೆ ಅಂತ ಹೇಳ್ತಾನೆ. ಆಗ ತಕ್ಷಣ ಆ ಹುಡುಗನನ್ನ ಆ ಕೃಷ್ಣದಾಸನ ನೋಡಿದಾಗ ತಲೆಗೊಂದು ಒಂದು ಸಣ್ಣದಾದಂತಹ ರುಮಾಲು ಸುತ್ತಿರ್ತಾನಂತೆ, ಕೈಯಲ್ಲೊಂದು ಉದ್ದವಾದ ಒಂದು ಕೋಲು, ಆ ಕೋಲಿನ ಮೇಲೆ ಹಿಂಗ್ ಕೈ ಹಾಕೊಂಡು ನಿಂತಿರ್ತಾನೆ, ಸೊಂಟದ ಕೆಳಗೊಂದು ಸಣ್ಣದಾಗಿರುವಂತಹ ಬಿಳಿಯ ಬಟ್ಟೆಯನ್ನ ಉಟ್ಟುಕೊಂಡಿರ್ತಾನಂತೆ. ಉಟ್ಟುಕೊಂಡು ಆ ಕೃಷ್ಣದಾಸ ಹೇಳ್ತಾನೆ, ಅಪ್ಪ ನಾನಿನ್ನು ಮುಂದಕ್ಕೆ ನಡ್ಕೊಂಡು ಹೋಗ್ಬೇಕು, ಇನ್ನು ಎಷ್ಟೊತ್ತು ಈ ಹಸುಗಳು ಬರುತ್ತೆ ಹೇಳು, ನಾನು ಮುಂದಕ್ಕೆ ಹೋಗ್ಬೇಕು ಅಂದಾಗ, ಇಲ್ಲ ಇದೊಂದು ಸ್ವಲ್ಪ ಜಾಸ್ತಿ ಇದೆ, ಒಂದು 15-20 ನಿಮಿಷಗಳ ಕಾಲ ಆಗತ್ತೆ, ಇಲ್ಲೇ ಕೂತ್ಕೊ ಅಂತ ಆ ಕೃಷ್ಣದಾಸನನ್ನ ಆ ಹುಡುಗ ಆ ಬಂಡೆಕಲ್ಲಿನ ಮೇಲೆ ಕುಡಿಸ್ಕೊಳ್ತಾನೆ. ಆಗ ಕೃಷ್ಣದಾಸ ಕೇಳ್ತಾನೆ, ಏನಪ್ಪ ರಾತ್ರಿ ಹೊಡ್ಕೊಂಡು ಹೋಗ್ತಿದ್ದೆಲ್ಲ ಹಸುಗಳನ್ನ, ಯಾಕೆ ಅಂದ್ರೆ, ಇಲ್ಲ ನಂಗೆ ಗೊತ್ತಾಗ್ಲಿಲ್ಲ, ತುಂಬಾ ದೂರ ಹೋಗ್ಬಿಟ್ಟೆ ಹಸುಗಳನ್ನ ಹೊಡ್ಕೊಂಡು, ಈ ಸಮಯ ಹೋಗಿದ್ದೆ ಗೊತ್ತಾಗ್ಲಿಲ್ಲ, ಈಗ ಗೊತ್ತಾಯ್ತು ಮನೆಗೆ ಹೋಗಬೇಕು ನಾನು ಅಂತ, ಅದಕ್ಕೋಸ್ಕರ ಈಗ ನಾನು ಹಸುಗಳನ್ನ ಹೊಡ್ಕೊಂಡು ಮನೆಗೆ ಹೋಗ್ತಿದ್ದೀನಿ ಅಂತ ಹೇಳ್ತಾನೆ. ಆಗ ಅವನ ಗಂಟು ಕಟ್ಟಿಕೊಂಡು ಆಹಾರ ತಂದಿರ್ತಾನಲ್ಲ, ಅದರಿಂದ ತುಪ್ಪದ ವಾಸನೆ ಘಮ್ ಅಂತ ಬರ್ತಿರತ್ತೆ. ಬರ್ತಾ ಇದ್ದಾಗ ಆ ಹುಡುಗ ಹೇಳ್ತಾನೆ, ಅಪ್ಪ ಬಾಬಾ
ನಿನ್ನ ಗಂಟಿಂದ ತಿನ್ನುವ ಪದಾರ್ಥದ ವಾಸನೆ ಘಮ್ಮಂತ ಬರ್ತಾ ಇದೆ, ಅದು ಏನು, ಅದು ನೀನ್ ತಿನ್ನಕ್ ತಗೊಂಡು ಹೋಗ್ತಿದೀಯಾ ಅಂತ ಕೇಳ್ತಾನೆ. ಏನಿದು ಅಂತ ಕೇಳ್ತಾನೆ. ಏನಿಲ್ಲ, ಇನ್ ಸ್ವಲ್ಪ ದೂರ ಹೋದ್ಮೇಲೆ ನಾನೇ ತಿಂತೀನಿ, ಯಾಕಂದ್ರೆ ಕಷ್ಟಪಟ್ಟು ದುಡ್ದಿರೋದು, ನಾನು ದಂಡ ಮಾಡೋದಿಲ್ಲ, ನಾನು ತಿನ್ನಕ್ಕೋಸ್ಕರನೇ ಕರೆಕ್ಟ್ ತಗೊಂಡು ಹೋಗ್ತಾ ಇದ್ದೀನಿ, ಮುಂದಿನ ಊರಿಗೆ ಹೋಗ್ತಿದ್ದೀನಿ ಅಂತ ಕೃಷ್ಣದಾಸ ಹೇಳ್ತಾನೆ. ನಂಗೂ ತುಂಬ ಹೊಟ್ಟೆ ಹಸ್ತಿದೆಯಪ್ಪ, ನನಗೂ ತುಂಬ ಹೊಟ್ಟೆ ಹಸ್ತಿದೆ, ನನಗೂ ಸ್ವಲ್ಪ ತಿನ್ನಕ್ ಕೊಡು, ನಾವಿಬ್ರು ಇಲ್ಲೇ ತಿನ್ನೋಣ ಅಂತ ಹೇಳ್ತಾನೆ. ಆಗ ಕೃಷ್ಣದಾಸ ಹೇಳ್ತಾನೆ, ಹಂಗೆ ಆಗ್ಲಪ್ಪ, ಇದು ಇನ್ನೊಬ್ಬನೇ ಯಾರಿಗೋ ಮಾಡಿದ್ದೆ, ಒಬ್ಬ ಕಪಟಿಗೆ, ಒಬ್ಬ ಕಪಟಿಗೋಸ್ಕರ ಇದನ್ನ ನಾನು ಮಾಡಿದ್ದೆ, ಆದ್ರೆ ಅವನು ಇದನ್ನ ತಿನ್ನಕ್ಕೆ ಅರ್ಹನಲ್ಲ ಅವನು, ಆದ್ರಿಂದ ನೀನೇ ತಿನ್ನು ಪರವಾಗಿಲ್ಲ ಅಂತ ಹೇಳಿದಾಗ ತಗೋ ತಿನ್ನು ಅಂತ ಅವನ ಬ್ಯಾಗ್ ಅವನ ಒಂದು ಬಟ್ಟೆಯನ್ನ ಬಿಚ್ಚಿ ಒಂದು ಅಲ್ಲೇ ಇದ್ದಂತಹ ಒಂದು ಎಲೆಯನ್ನ ಹಾಕಿ ಆ ಪದಾರ್ಥವನ್ನ ಹಾಕಿ ತಿನ್ನು ಅಂತ ಹೇಳಿದಾಗ ಆ ಹುಡುಗ ತೋರಿಸ್ತಾನೆ, ಆ ಗೋಪಾಲಕ ತೋರಿಸ್ತಾನೆ, ನೋಡು ನನ್ನ ಕೈಯೆಲ್ಲ ಹಸುವನ್ನು ಹೊಡೆದು ಹೊಡೆದು ಹಸುವಿನ ಸಗಣಿ ಎಲ್ಲ ಕಡೆಗೂ ಹತ್ತುಬಿಟ್ಟಿದೆ, ನನಗೆ ತಿನ್ನಕ್ಕಾಗಲ್ಲ, ನೀನೇ ತಿನ್ನಿಸು ಅಂತ ಹೇಳ್ತಾನೆ. ಸರಿಯಾಗಿದೆ, ಈ ಊರಲ್ಲಿರೋರೆಲ್ಲರೂ ಕೂಡ ನನ್ನ ಹತ್ರ ಸೇವೆ ಮಾಡಿಸ್ಕೊಳ್ಳೋರೇ ಆಗ್ಬಿಟ್ರು, ಒಬ್ರು ನನ್ನ ಮಾತು ಕೇಳೋರಿಲ್ಲ ಅಂತ ಬೈತಾನೆ. ಆಗ ತಕ್ಷಣ ಆ ಕೃಷ್ಣದಾಸ, ಅವನಿಗೂ ಹೊಟ್ಟೆ ಹಸ್ತುಬಿಟ್ಟಿರುತ್ತೆ, ಬೆಳಗ್ಗಿಂದ ಕೃಷ್ಣ ಬರ್ತಾನೆ ಅಂತ ಏನು ಒಂದು ಅಗಳು ನೀರನ್ನು ಕುಡಿದಿರಲ್ಲ, ಒಂದು ಅಗಳು ತಿಂದಿರಲ್ಲ ಅವನು. ಆಗ ತಕ್ಷಣ ಕೃಷ್ಣದಾಸ ಏನ್ ಮಾಡ್ತಾನೆ, ತಟ್ಟೆಯನ್ನು ಬಿಚ್ಚುತ್ತಾನೆ. ಬಿಚ್ಚಿಬಿಟ್ಟು ಮೊದಲಿಗೆ ಆ ಗೋಪಾಲಕನಿಗೆ ತಿನ್ನಿಸಕ್ಕ ಹೋದಾಗ ಆ ಗೋಪಾಲಕ ಹೇಳ್ತಾನೆ, ಮೊದಲು ನೀನ್ ತಿನ್ನು ಆಮೇಲೆ ನನಗೆ ತಿನ್ನಿಸು ಅಂತ ಹೇಳ್ತಾನೆ. ಮೊದಲಿಗೆ ಆ ಒಂದು ಇದನ್ನ ಏನು ಪ್ರಸಾದ ಮಾಡಿದ್ದ ಕೃಷ್ಣನಿಗೋಸ್ಕರ ಅದನ್ನ ಆ ಕೃಷ್ಣದಾಸನು ಬಾಯಿಗೆ ಹಾಕೊಳ್ತಾನೆ, ಹಾಕೊಂಡು ನಂತರ ಇನ್ನೊಂದು ತುತ್ತನ್ನ ತೆಗೆದು ಆ ಗೋಪಾಲಕನಿಗೆ ತಿನ್ನಿಸ್ತಾನೆ. ಆ ಗೊಲ್ಲ ಹಸು ಹೊಡ್ಕೊಂಡು ಬಂದಿದ್ನಲ್ಲ ಅವನಿಗೆ ತಿನ್ನಿಸ್ತಾನೆ, ನಂತರ ಮತ್ತೆ ಇವನ್ ತಿಂತಾನೆ ಅವನಿಗೆ ತಿನ್ನಿಸ್ತಾನೆ, ಇವನ್ ತಿಂತಾನೆ ಅವನಿಗೆ ತಿನ್ನಿಸ್ತಾನೆ. ತಿನ್ನಿಸ್ದಾಗ ಒಂದು ಅಷ್ಟೊತ್ತು, ಒಂದು 10 ನಿಮಿಷ 15 ನಿಮಿಷ ಆಗತ್ತೆ, ಇನ್ನೇನು ಮುಗಿಯೋ ಅಷ್ಟೊತ್ತಿಗೆ ಪದಾರ್ಥ ಬಂದಾಗ ಆ ಗೋಪಾಲಕನ ಕಣ್ಣಲ್ಲಿ ಕಣ್ಣೀರು ಸುರಿಯೋಕ್ಕೆ ಶುರುವಾಗುತ್ತೆ, ಕಣ್ಣೀರು ಸುರಿಯೋಕ್ಕೆ ಶುರುವಾಗುತ್ತೆ. ಅದನ್ನ ಕೃಷ್ಣದಾಸ ನೋಡ್ತಾನೆ, ಅಪ್ಪ ಯಾಕೆ ಅಳ್ತಾ ಇದೀಯ ನೀನು, ಯಾಕೆ ಅಳ್ತಾ ಇದೀಯ ನೀನು ಅಂತ ಕೇಳ್ತಾನೆ. ಆಗ ಗೋಪಾಲಕ ಹೇಳ್ತಾನೆ, ಇವತ್ತು ಬೆಳಗ್ಗಿಂದ ಮನಸ್ಸು ತುಂಬಾ ವ್ಯಾಕುಲತೆ, ಬಹಳ ದುಃಖದಿಂದಿದ್ದೀನಿ, ಯಾಕೋ ಇವತ್ತು ನನ್ನ ಯಾರೋ ಒಬ್ರು ದಿನಾ ಬಂದು ಅಪ್ಪಿಕೊಳ್ತಾ ಇದ್ರು, ದಿನಾ ಬಂದು ನನ್ನನ್ನ ಗಟ್ಟಿಯಾಗಿ ಅಪ್ಪಿ ಹಿಡಿತಾ ಇದ್ರು, ಇವತ್ತು ಆ ಅಪ್ಪಿ ಹಿಡ್ಕೊಳ್ಳೋರು ಇನ್ನೂ ನನ್ನ ಹತ್ರ ಬಂದಿಲ್ವೇ ಅಂತ ನಂಗೆ ದುಃಖ ಆಗ್ತಾ ಇದೆ ಅಂತ ಹೇಳ್ತಾನೆ. ಯಾರವರು ಅಂದಾಗ ಆ ಗೋಪಾಲಕ ನಿಂತುಕೊಳ್ತಾನೆ. ನಿಂತುಕೊಂಡಾಗ ತಕ್ಷಣ ಆ ಕೃಷ್ಣದಾಸನಿಗೆ ಹೇಳ್ತಾನೆ, ಏನಂತ ಅಂದ್ರೆ, ಕೃಷ್ಣದಾಸ ಬಾಬಾ ಇವತ್ತು ನನಗೆ ಯಾಕೆ ನೀನ್ ಮಾಲೆ ಹಾಕ್ಲೇ ಇಲ್ವಲ್ಲ ಅಂತ ಕೇಳ್ತಾನೆ. ಇವತ್ತು ನನಗೆ ಮಾಲೆಯನ್ನ ನೀನ್ ಯಾಕೆ ನನಗೆ ಹಾಕ್ಲಿಲ್ಲ ಅಂತ ಕೇಳ್ತಾನೆ, ನಿನಗೆ ಯಾಕೆ ನಾನು ಮಾಲೆ ಹಾಕ್ಲಿ ಅಂತ ಹೇಳಿದಾಗ ಆ ಕೃಷ್ಣ ಆ ಗೋಪಾಲಕನ ರೂಪದಿಂದ ಸಾಕ್ಷಾತ್ತಾಗಿ ಆ ಕೃಷ್ಣ ಪರಮಾತ್ಮನು ಬಂದಿರ್ತಾನೆ. ಆ ಕೃಷ್ಣ ಪರಮಾತ್ಮನು ಬಂದವನು ತನ್ನ ನಿಜ ರೂಪವನ್ನ ಆ ಕೃಷ್ಣದಾಸನಿಗೆ ತೋರಿಸ್ತಾನೆ, ತನ್ನ ನಿಜ ರೂಪ ಎಂಥದ್ದು ಅನ್ನೋದನ್ನ ತೋರಿಸ್ತಾನೆ. ನೋಡ್ತಾನೆ, ಪೀತಾಂಬರಧಾರಿ, ತಲೆಯ ಮೇಲೆ ಒಂದು ಪೇಟ, ಆ ಪೇಟವನ್ನು ಸುತ್ತಿದ್ದಾನೆ, ಅದರ ಮೇಲೆ ನವಿಲುಗರಿ, ಕೌಸ್ತುಭ ಮಣಿಯನ್ನ ಹಾಕೊಂಡಿದ್ದಾನೆ, ವನಮಾಲೆಯನ್ನ ಧರಿಸಿದ್ದಾನೆ, ಕೈಯಲ್ಲಿ ವೇಣುವನ್ನ ಹಿಡಿದುಕೊಂಡಿದ್ದಾನೆ. ಆ ಕೃಷ್ಣ ಪರಮಾತ್ಮನನ್ನ ನೋಡಿದ ತಕ್ಷಣ ಆ ಕೃಷ್ಣದಾಸನಿಗೆ ಪ್ರೀತಿಯಾಗಲಿ ಭಕ್ತಿಯಾಗಲಿ ಉಂಟಾಗ್ಲಿಲ್ವಂತೆ, ಕೋಪ ಉಂಟಾಯ್ತಂತೆ. ಆ ರೂಪವನ್ನ ತೋರಿಸಿದ ಮೇಲೂ ಕೂಡ ಕೃಷ್ಣದಾಸ ಮಾಲೆಯನ್ನ ಹಾಕುವಂತ ಸಾಕ್ಷಾತ್ತಾಗಿ ಕೃಷ್ಣ ಕೇಳ್ಕೊಳ್ತಾ ಇದ್ರು ಕೂಡ ಕೃಷ್ಣದಾಸ ಹೇಳ್ತಾನೆ, ನಾನು ಹಾಕೋದಿಲ್ಲ ಮಾಲೆನ, ನಾನು ಹಾಕೋದಿಲ್ಲ ಮಾಲೆನ. ಯಾಕೆ ಅಂದ್ರೆ ಈ ಮಾಲೆ ಇನ್ನು ಮುಂದೆ ಇನ್ನೊಬ್ರಿಗೆ ಹೋಗುತ್ತೆ, ಈ ಮಾಲೆಯಲ್ಲಿ ನಿನಗೆ ಹಾಕೋದಿಲ್ಲ ಅಂತ ಅಂದುಕೊಂಡಿದ್ದೀನಿ ಅಂತ ಹೇಳ್ತಾನೆ. ಆಗ ಕೃಷ್ಣ ಸಾಕ್ಷಾತ್ತಾಗಿ ಹೇಳ್ತಾನೆ, ನೋಡಪ್ಪ ನಿನ್ ದಿನಾ ಬಂದು ನನಗೆ ಮಾಲೆ ಹಾಕ್ತಾ ಇದ್ದೆ, ಆ ಮಾಲೆ ಎಷ್ಟು ಚೆನ್ನಾಗಿರ್ತಿತ್ತು ಅಂದ್ರೆ ನೀನೇ ಬಂದು ನನ್ನನ್ನು ಅಪ್ಪಿಕೊಂಡಿದೀಯಾ ಅಂತ ನನಗೆ ಅನ್ನಿಸ್ತಾ ಇತ್ತು. ಪ್ರತಿ ಮಾಲೆಯಲ್ಲೂ ಕೂಡ ಕೃಷ್ಣದಾಸ ನನ್ನನ್ನು ಅಪ್ಪಿಕೊಂಡಿದ್ದಾನೆ ಪ್ರೇಮದಿಂದ ಅಂತ ಅನ್ನಿಸ್ತಿತ್ತು. ಇವತ್ತು ನಾನು ನಿಜವಾಗ್ಲೂ ಕೂಡ 13ನೆಯ ವರ್ಷದ ಮೊದಲನೆಯ ದಿನ ಅನ್ನೋದು ಮರೆತು ಬಿಟ್ಟೆ, ನಾನು ಆ ಹಸುಗಳ ಹಿಂದೆ ಹೊರಟು ಹೋದೆ, ಎಲ್ಲೆಲ್ಲೋ ಹೊರಟು ಹೋಯ್ತಪ್ಪ, ಯಾಕೋ ಬೆಳಗ್ಗಿಂದ ವ್ಯಾಕುಲತೆ, ಯಾಕೆ ಇವತ್ತು ನನಗೆ ಕೃಷ್ಣದಾಸ ನನ್ನ ಭಕ್ತ ಬಂದು ನನ್ನ ಅಪ್ಪಿಕೊಳ್ಳಿಲ್ಲ ಅಂತ ನಾನು ಕಾಯ್ಕೊಂಡಿರ್ಬೇಕಾದ್ರೆ ನನಗೆ ಹೊಳಿತು, ಓಹೋ ಇವತ್ತು ನಾನು ಅವನ ಮನೆಗೆ ಹೋಗ್ಬೇಕಿತ್ತು, ಅವನು ನನ್ನ ಹತ್ರ ಬರೋದಿಲ್ಲ ಅಂತ ಗೊತ್ತಾಯ್ತು, ಓಡೋಡಿ ಓಡೋಡಿ ನಾನು ಹೋದ್ರೆ
ನಿನ್ನ ಮನೆ ಬಾಗಲ ಹಾಕಿತ್ತಪ್ಪ, ಮತ್ತೆ ಬಾಗಲ ಹಾಕೊಂಡಿದ್ದ ನೋಡಿ ನಾನು ಮತ್ತೆ ಓಡೋಡಿ ಓಡೋಡಿ ಆ ಹಸುಗಳನ್ನ ಹೊಡೆದುಕೊಂಡು ನಿನ್ನ ದಾರಿಗೆ ಅಡ್ಡವಾಗಿ ನಾನು ಬರಬೇಕಾಯ್ತು. ಆದ್ರಿಂದ ನನ್ನನ್ನು ನೀನು ಕ್ಷಮಿಸು ಬಿಡಪ್ಪ, ಆ ಮಾಲೆ ಕೊಡು ಅಂತ ಕೇಳ್ತಾನೆ. ಆಗ ಹೇಳ್ಬಿಡ್ತಾನೆ ಕೃಷ್ಣದಾಸ, ನಾನು ಇವತ್ತು ಯಾವಾಗ ರಾತ್ರಿಯಿಂದ ನಾನು ವೃಂದಾವನವನ್ನ ಬಿಟ್ಟು ಬಂದೆ, ನಾನು ಈಗ ವೃಂದಾವನದ ಪಕ್ಕದಲ್ಲಿ ಬರ್ಸಾನ ಅಂತ ಒಂದು ಊರು, ಅದು ರಾಧಾಳ ಊರು, ರಾಧಾಳ ಊರು. ನಾನು ಇನ್ನು ಮುಂದೆ ನನ್ನ ವ್ರತ ಇನ್ನ ಅಲ್ಲಿ ಎಲ್ಲಿ ಆ ರಾಧಾಳ ಊರಿನಲ್ಲಿ ಈ ಮಾಲೆ ರಾಧೆಗೆ ನಾನು ಹಾಕ್ತೇನೆ, ನಾನು ರಾಧೆಗೆ ಹಾಕ್ತೇನೆ. ಇನ್ನು ಮುಂದೆ ನನ್ನ ಹೆಸರನ್ನ ನೀನು ಕೃಷ್ಣದಾಸ ಅಂತ ಕರಿಬೇಡ, ಇನ್ನು ಮುಂದೆ ನಾನು ರಾಧಾದಾಸ. ಯಾಕೆ ನೀನು ನನ್ನ ಮಾತನ್ನ ಕೇಳಲಿಲ್ಲ ಅದಕ್ಕೆ ಅಂತ ಆ ಮಾಲೆಯನ್ನ ತಗೊಂಡು ಹೋಗ್ತಾ ಇದ್ರೆ ಕೃಷ್ಣನು ಸಾಕ್ಷಾತ್ತಾಗಿ ಕೃಷ್ಣದಾಸನೇ ಹಿಂದೆ ಓಡ್ತಿದ್ದಾನೆ, ನನ್ನ ಮಾಲೆ ನನಗೆ ಕೊಟ್ಬಿಡು, ನನ್ನ ಮಾಲೆ ನನಗೆ ಕೊಟ್ಬಿಡು, ನನ್ನ ಮಾಲೆ ನನಗೆ ಕೊಟ್ಬಿಡು, ಕೃಷ್ಣದಾಸ ನಿಂತುಕೋ ನಿಂತುಕೋ ಅಂತ ಕೂಗ್ಕೊಂಡು ಹೋಗ್ತಿದ್ರೆ ಆ ರಾಧಾಳ ದೇವಸ್ಥಾನ ಸಿಗತ್ತೆ. ರಾಧಾಳ ದೇವಸ್ಥಾನಕ್ಕೆ ಹೋಗಿ ಆ ರಾಧಾಳಿಗೆ ಆ ಮಾಲೆಯನ್ನ ಹಾಕಿದ್ರೆ ಸಾಕ್ಷಾತ್ತಾಗಿ ಆ ರಾಧಾಳ ರೂಪದಿಂದ ಆ ಕೃಷ್ಣ ಪರಮಾತ್ಮನೇ ನಿಂತಿದ್ನಂತೆ. ಆ ಕೃಷ್ಣ ಪರಮಾತ್ಮನೇ ನಿಂತು ಕೆಳಗಡೆ ಇಳಿದು ಬಂದು ಗಟ್ಟಿಯಾಗಿ ಆ ಕೃಷ್ಣದಾಸನನ್ನು ಅಪ್ಪಿಕೊಂಡು ಬಿಡ್ತಾನೆ. ಅಪ್ಪಿಕೊಂಡು ಹೇಳ್ತಾನೆ, ನಿಜವಾದ ಭಕ್ತ ಕಣೋ ನೀನು, ನಿಜವಾದ ಭಕ್ತ. ಒಂದು ವ್ರತವನ್ನ ಹಿಡಿದರೆ ಭಗವಂತನನ್ನೂ ಪಡಿಬಹುದು, ಏನನ್ನಾದರೂ ಸಾಧಿಸಬಹುದು ಅನ್ನೋದಕ್ಕೆ ಕೃಷ್ಣದಾಸ ನೀನೇ ಸಾಕ್ಷಿಯಪ್ಪ, ನೀನೇ ಸಾಕ್ಷಿ ಅಂತ ಹೇಳ್ತಾನೆ. ಆಗ ಕೃಷ್ಣದಾಸ ಏನನ್ನ ಮನೆಯಲ್ಲಿ ಮಾಡಬೇಕು ಅಂತ ಇದ್ನೋ ಅದನ್ನ ಇಲ್ಲಿ ಮಾಡ್ತಾನೋ. ಕುತ್ಕೋ, ಕುಡಿಸ್ ನೋಡಿ, ಭಗವಂತನಿಗೆ ಹೇಳೋದು ಕೃಷ್ಣದಾಸ ಕುತ್ಕೋ. ಕೂಡಿಸ್ಕೊಳ್ತಾನೆ, ಕೂಡಿಸ್ಕೊಂಡು ಆ ಬುತ್ತಿ ಇತ್ತಲ್ಲ ಆ ಬುತ್ತಿ ಗಂಟು ಇನ್ನು ಮಿಕ್ಕಿರುತ್ತಲ್ಲ ಬಿಚ್ಚುತ್ತಾನೆ. ಬಿಚ್ಚಿದಾಗ ತಿನ್ನು, ಪ್ರತಿಯೊಂದನ್ನು ಕೂಡ ಕಣ್ಣೀರು ಸುರಿಸಿಕೊಂಡು ಕೃಷ್ಣನಿಗೆ, ಯಾಕಂದ್ರೆ ಅಲ್ಲಿ ತಿನ್ನಿಸಿದಾನೆ, ಆದ್ರೆ ಅಲ್ಲಿ ನಾನು ಕೃಷ್ಣನಿಗೆ ತಿನ್ನಿಸ್ತಿದ್ದೀನಿ ಅನ್ನೋ ಭಾವನೆ ಇಲ್ಲ, ಇಲ್ಲಿ ನೀನು ಕುತ್ಕೋ ಅಂತ ಹೇಳಿ ಕೃಷ್ಣನಿಗೆ ಕಣ್ಣೀರು ಹಾಕ್ತಾ ಆ ಕೃಷ್ಣದಾಸ ಒಂದೊಂದನ್ನೇ ತಿನ್ನಿಸ್ತಾನೆ, ಒಂದೊಂದು ತುತ್ತನ್ನ ತಿನ್ನಿಸ್ತಾನೆ. ತಿನ್ನಿಸಿದ ಮೇಲೆ ಕೈಯನ್ನ ತೊಳಸ್ತಾನೆ, ಕೈಯನ್ನ ತೊಳಸಿ ಆ ಒಂದು ಹರಕು ಪಂಚೆಯನ್ನು ಹೊತ್ಕೊಂಡಿರ್ತಾನೆ, ಅದರಲ್ಲಿ ತನ್ನ ಒಂದು ಕೃಷ್ಣನ ಕೈಯನ್ನ ಒರೆಸ್ತಾನೆ, ಒರೆಸಿ ಕಣ್ಣಿಗೆ ಒತ್ಕೊಳ್ತಾನೆ. ಕಣ್ಣಿಗೆ ಒತ್ತುಕೊಂಡು ಆ ಕೃಷ್ಣನ ಕಾಲನ್ನ ತೊಡೆಯ ಮೇಲೆ ಇಟ್ಟುಕೊಂಡು ಅವನು ಕಾಲು ಒತ್ತುತ್ತಾ 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 ಮಾತಾಡ್ತಾ ಇರ್ತಾನೆ. ಮಾತಾಡ್ಬೇಕಾದ್ರೆ ಏನ್ ಮಾಡ್ತಾನೆ, ಆ ಕೃಷ್ಣದಾಸ ತನ್ನ ಒಂದು ಹೊತ್ಕೊಂಡಿರ್ತಾನಲ್ಲ ಪಂಚೆಯನ್ನ ಪಕ್ಕದಲ್ಲಿ ಹಾಕಿ ಕೃಷ್ಣ ಒಂದ್ ಸ್ವಲ್ಪ ಹೊತ್ತು ಮಲ್ಕೋ ಅಂತ ಹೇಳ್ತಾನೆ. ಭಕ್ತನ ಮಾತನ್ನ ಭಗವಂತ ಕೇಳಬೇಕು, ಕೇಳ್ತಾನೆ ಕೂಡ. ಆ ಕೃಷ್ಣ ಪರಮಾತ್ಮ ಅಲ್ಲಿ ವಿಶ್ರಾಂತಿ ಮಾಡ್ತಾನೆ. ಆಗ ಸ್ವಲ್ಪ ಹೊತ್ತಾದ್ಮೇಲೆ ಕೃಷ್ಣ ಹೇಳ್ತಾನೆ, ಆಗ ಕೃಷ್ಣದಾಸ ಕೈ ಮುಗಿದು ಕೇಳ್ತಾನೆ, ಕೃಷ್ಣ ನನ್ನನ್ನು ಕ್ಷಮಿಸಿಬಿಡು, ನಾನು ಆ ಸಾಧನೆಯಿಂದ ನೀನು ಸಿಗಬೇಕು ಅಂತ ಒಂದು ಭಾವನೆ ಇತ್ತಲ್ಲ ನನಗೆ, ನಿಜವಾಗಲೂ ಕೂಡ ಇನ್ನೂ ನನ್ನ ಮನಸ್ಸು ಎಷ್ಟು ಉತ್ಕಟತೆಯಿಂದ ನಿನ್ನನ್ನು ಇಷ್ಟಪಡ್ತಿದೆ ಅಂತ ಪರೀಕ್ಷೆ ಮಾಡೋದಕ್ಕೋಸ್ಕರ ನೀನು ತಡ ಮಾಡಿ ಬಂದೆ ಅಂತ ಅಂದುಕೊಳ್ತೀನಿ, ಅದನ್ನ ನಾನು ಅರ್ಥ ಮಾಡಿಕೊಳ್ಳಿಲ್ವಲ್ಲ, ನನ್ನ ಕ್ಷಮಿಸಿಬಿಡು ಅಂತ ಕೃಷ್ಣದಾಸ ಕೃಷ್ಣನ ಕಾಲನ್ನು ಹಿಡ್ಕೊಳ್ತಾನೆ. ನೋಡಿ ಎಂತೆಂತಹ ಭಾಗವತೋತ್ತಮರು ನಮ್ಮ ಭಾರತ ಭೂಮಿಯಲ್ಲಿ ಆಗಿ ಹೋಗಿದ್ದಾರೆ. ಅಂತಹ ಭಾಗವತೋತ್ತಮರಲ್ಲಿ ಯಾವ ವಿದ್ಯೆ ಇಲ್ಲ, ಯಾವ ದೊಡ್ಡ ದೊಡ್ಡ ಪಂಡಿತನಲ್ಲ, ಹೂವನ್ನ ಕಟ್ಟಿ ಮಾರುವಂತಹ ಕೃಷ್ಣದಾಸನೂ ಕೂಡ ಕೃಷ್ಣದಾಸನಿಗೆ ಭಗವಂತನೋ ನಂದನ್ನ ನನಗೆ ಕೊಟ್ಬಿಡು ಅಂತ ಕೇಳಿಬಿಟ್ಟ, ಕ್ಷಮಿಸು ಅಂತ ಕೇಳ್ದ. ಭಕ್ತಿಗಿರುವಷ್ಟು ಶಕ್ತಿ ಅದು. ಭಗವಂತನನ್ನೂ ಕೂಡ ನಾವು ಬಗ್ಗಿಸಬಹುದು, ಯಾವುದರಿಂದ, ಆ ಭಗವಂತನ ಸ್ಮರಣೆಯಿಂದ, ಭಗವಂತನ ಭಕ್ತಿಯಿಂದ. ಅಂತಹ ಕೃಷ್ಣದಾಸನು ಇಟ್ಟುಕೊಂಡಂತಹ ಭಕ್ತಿ ನಮ್ಮೆಲ್ಲರ ಮೇಲೂ ಕೂಡ, ಎಂತಹ ಭಕ್ತಿಯನ್ನ ಭಗವಂತನ ಮೇಲಿಟ್ಟಿದ್ನೋ ಆ ಭಕ್ತಿ ನಮ್ಮೆಲ್ಲರಿಗೂ ಕೂಡ ಸಿದ್ಧವಾಗಲಿ, ಸಿಗಲಿ, ಆ ಭಗವಂತನ ಮೇಲೆ ಅಂತಹ ಪ್ರೀತಿ ಉಂಟಾಗ್ಲಿ, ನಿಷ್ಠೆ ಉಂಟಾಗ್ಲಿ ಅಂತ ಹೇಳ್ತಾ ಈ ವಿಷಯವನ್ನ ಮಂಗಳ ಮಾಡ್ತೇನೆ. ಕೃಷ್ಣಾರ್ಪಣ.